ಸರ್ 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 ಕಮರಿಪೇಟೆಗೆ ಬಂದಾಯ್ತು. ಎಲ್ಲ ಮುಗೀತಲ್ಲ ಬಂದ್ರ ನೋಡ ಸಿನಿಮಾ ದೊರ್ತಾರ. ಪೊಲೀಸ್ ಯಾವಾಗ್ಲೂ ಲೇಟಾಗಿ ಬರ್ತಾರಂತ ಬೈತಾರಲ್ಲ, ನೋಡಿದ್ರ ಲೇಟಾಗಿ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಈ ಗಲಾಟೆ ನಿಲ್ಲಿಸ್ಬೇಕಿತ್ತು. ಮತ್ತೆ ಎವಿಡೆನ್ಸ್ ಅಂತ ಅದೇ ಕೋರ್ಟು ಲಾಕಪ್ಪು ಬೇಲ್. ಹೊರಗಡೆ ಬಂದು ಮತ್ತೆ ಜನಕ್ಕೆ ತೊಂದರೆ ಕೊಟ್ಟಿರೋರು ನೋಡಿ ಶಾಂತ ಮುಲ್ಗಿದಾರಲ್ಲ, ಅದಕ್ಕೆ ಅರ್ಧ ಗಂಟೆ ಬಿರಿಯಾನಿ ಬ್ರೇಕ್. ನೋಡೀಗ ಹತ್ರ ಬಂದು ಆ ಟೊಪ್ಪಿ ತೆಗಿತಾರ. ಹಾಕೊಳ್ಳಿ. ಈ ನನ್ ಮಕ್ಕಳಿಗೋಸ್ಕರ ಕಾಕಿ ಕ್ಯಾಪ್ ತೆಗೆದು ಅದ್ರ ಮರ್ಯಾದೆ ಆಗಿ ತೆಗಿತೀರ. ಈಗ ನೋಡ ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋದಿಕ್ಕೆ ಆಂಬ್ಯುಲೆನ್ಸ್ ಕರ್ಸಂತಾರ. ಪುಟ್ಟಪ್ಪ ಏನೋ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದೆ. ಮತ್ತಿನ್ನೇನ್ರಿ ಸ್ವಲ್ಪ ಮುಂಚೆ ಬಂದಿದ್ರ ಪ್ರಾಣಾನಾದ್ರು ಉಳಿಸ್ಬೋದಿತ್ತ. ಈಗ ಒಂದ್ ಸೆಕೆಂಡ್ ಮುಂಚೆ ನಾನು ನಿನಗೆ ಕಪಾಳ ಕೊಡಿತೀನಿ ಅಂತ ನಿನಗೆ ಗೊತ್ತಿತ್ತ? ಇಲ್ಲಲ್ಲ. ಎದುರುಗಡೆ ನಿಂತಿರ್ಬೇಕಾದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ದಿರುವಾಗ ಎಲ್ಲೋ ನಡೆಯೋ ಕೊಲೆ ನಮಗೆ ಹೇಗೆ ಗೊತ್ತಾಗುತ್ತೆ? ನಿನ್ ಕನ್ಸ ಬೀಳುತ್ತೆ ನಮ್ಗೆ ಅಷ್ಟಿಕ್ಕವರಲ್ಲ ಯಾರು? ಬಾ ಮುಂದೆ ಬಾ ನೋಡ. ಬಿದ್ದಿರೋರಲ್ಲಿ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಯಾರಾದ್ರೂ ಕಾಣ್ತಾ ಇದಾರಂತ. ಒಬ್ಬೊಬ್ಬರ ಮೇಲೆ ಹತ್ತತ್ ಕೇಸ್ ಇದೆ, ಬದುಕಿದ್ರೆ ನೀವು ನೂರಾರು ಕೇಸ್ ಆಗ್ತಾ ಇತ್ತು. ನೀವುಗಳೇನ್ ಚಾಚರ? ಒಂದ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಶುರು ಆಗಂಗಿಲ್ಲ, ಕೆಲ್ಸಕ್ಕೆ ಹೋಗೋರು ಕೆಲ್ಸ ಎಲ್ಲ ಬಿಟ್ಟು ಒಂದು ಟಿವಿ ಶೋರೂಮ್ ಸಿಕ್ಕಿದ್ರೆ ಸಾಕು, ಅದ್ರ ಮುಂದೆ ನಿಂತು ಬಿಡ್ತೀರ ಮೈ ಮರೆತು. ರಸ್ತೆಲ್ ಹಾವಾಡೋದು ನೋಡ್ತೀರಾ, ಕೋತಿ ಕುಣಿಸಿದ್ರು ನೋಡ್ತೀರಾ, ಕೊನೆ ಜಗಳಗಳಾಗಿ ಈ ತರ ಹೆಣಗಳು ಬಿದ್ದಿದ್ರೆ ಅದನ್ನು ನೋಡ್ತಾ ನಿಂತ್ಕೋತೀರ. ನಾಳೆ ನಿಮ್ಮನೆಯವ್ರಿಗೆ ಏನಾರ ಆದ್ರೆ ಬೇರೆಯವ್ರು ಬಂದು ಇದೇ ತರ ನೋಡ್ತಾ ಇರ್ತಾರೆ. ನೋಡ್ಲಿ ಬಿಡಿ, ಮಾಡೋದಕ್ಕೇನ್ ಕೆಲಸ ಇಲ್ವಲ್ಲ. ಒಟ್ಲ ನಿಮ್ಗಳನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ಅನಿಷ್ಟಕ್ಕೂ ಶನಿಶ್ವರನೇ ಕಾರಣನೋ ಹಾಗೆ ಎಲ್ಲದ ತಂದು ಕೊನೆದಾಗ ಪೊಲೀಸ್ಗೆ ಇಟ್ಟುಬಿಡ್ತೀರ. ಸುಶೀಲ್ ಸರ್, ಕಾರ್ಪೊರೇಷನ್ಗೆ ಫೋನ್ ಮಾಡಿ ಕಸದ ಜೊತೆ ಇವ್ರನ್ನ ಎತ್ಕೊಂಡು ಹೋಗಿ ಕೇಳು. ಎಸ್ ಸರ್. ಯಾಕೋ ಇಷ್ಟು ಲೇಟು? ಪಿಕ್ಚರ್ ಹೋಗಿದೆ. ಅಲ್ಲ ಕಣೋ, ಮತ್ತಿನ್ನೇನ್ ಕೆಲಸ ಇರಲ್ವಾ? ದಿನ ಇದೆ ಆಗೋಯ್ತು, ಕೈ ಕಾಲು ತೊಳ್ಕೊಂಡ್ ಬಾ, ಊಟ ಬಡಿಸ್ತೀನಿ. ಊಟನ? ಮಧ್ಯಾಹ್ನ ತಿಂದಿದ್ ಬಿರಿಯಾನಿನ ಇನ್ನು ಕರಗಿಲ್ಲ, ನೀನ್ ಮಾಡ್ಕೋ. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ? ಅಲ್ಲೇ ಎಲ್ಲಾದ್ರೂ ಮಲ್ಕೋಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಅದೇ ಮಾಡ್ತೀನಿ ಬಿಡು. ಅಮ್ಮ ಬೆಳಗ್ಗೆಯಿಂದ ಒಬ್ಳೆ ಕಾಯ್ತಿರ್ತಾಳೆ ಅನ್ನೋ ಜ್ಞಾನ ಇಲ್ಲ. ಶಾಂತಿ ಇದ್ಲು ಅವಳನ್ನು ಕಳ್ಸಾಯ್ತು. ಹೋದ್ರೆ ಹೋಗ್ಲಿ, ನೀನಾದ್ರೂ ಬೇಗ ಮದ್ವೆ ಆಗೋ ಅಂದ್ರೆ ಅದಕ್ಕೂ ಆಗೋದಿಲ್ಲ ಅಂತ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಬ್ಳೆ ಗೂಬೆ ತರ ಕಾಯ್ತಿರ್ತೀನಿ. ಊಟ ಬೇಡ ಅಂದೆ ಅಷ್ಟೇ, ಅದಕ್ಕೆ ಯಾಕೆಲ್ಲ ಹೋಗ್ತೀಯ? ಇನ್ ಮುಂದಕ್ಕೆಲ್ಲೂ ಹೋಗ್ಬಾರ್ದು ಅಂದ್ರೆ ತಗೋ ಊಟ ಮಾಡಿ. ಸುಮ್ನೆ ನಾಳಿದ್ದು ಎಲ್ಲಮ್ಮನ್ ಕುರಿಸ್ತಾ ಇದೀವಲ್ಲ, ಎಲ್ಲರಿಗೂ ಹೇಳಿದ್ಯಾ ತಾನೆ? ಹೇಳಿಲ್ವೇನೋ? ಅಯ್ಯೋ, ಬೆಳಿಗ್ಗೆನು ಹೇಳಿ ಕಳ್ಸಿದ್ನಲ್ಲೋ, ನಾನು ಹೇಳಿದ್ ಇಷ್ಟ ಕೆಲಸ ಮಾಡಕ್ಕಾಗಲ್ಲ. ಅಯ್ಯೋ, ಕೂಗ್ಬೇಡ, ನೀನ್ ಎಲ್ಲರಿಗೂ ಹೇಳಾಯ್ತು. ಶಾಂತಿಗೆ ಎಲ್ರಿಗೂ ಹೇಳಿದ್ ಅವಳಿಗೆ ಹೇಳಿದಿರ್ತೀನ? ತರ್ಲೆ ಮುಂಡೇದು ಕರೆಕ್ಟ್ ಟೈಮ್ಗೆ ಬಂದ್ವಿ. ಹೌದಲ್ವಾ? ನಮಸ್ಕಾರ. ಏನ್ ಮದುವೆ ಫಿಕ್ಸ್ ಆಗಿದ್ದೆ ಸಾಹೇಬ್ರು, ಡ್ಯೂಟಿಗಂತೂ ಲೇಟ್, ಪೂಜೆಗೂ ಲೇಟ. ಸುಶೀಲ್ ನಮಸ್ತೆ ಅಮ್ಮ. ಇವ್ರು ಉಡ್ಬಿ ಮಾಡಿದ್ರು. ನಮಸ್ತೆ, ಚೆನ್ನಾಗಿದ್ಯಾ? ಇವರೆಲ್ಲ ಡಿಪಾರ್ಟ್ಮೆಂಟ್. ನಮಸ್ಕಾರ. ನಮ್ ಸಾಹೇಬ್ರು ರಿಲೇಟಿವ್ಸ್ ಅಲ್ಲ, ಅವ್ರ ತಂಗಿ ಕಡೆ. ಯಾಕಮ್ಮ ನಿಂತ್ಕೊಂಡಿದ್ಯಾ? ಒಳಗ್ ಬಾ. ಇಲ್ಲ, ಬರಲ್ಲ. ಯಾಕಮ್ಮ? ಕಲ್ಸ್ಬೇಕಾದ್ರೆ ಅಳ್ತಾ ಇದ್ರಿ, ಈಗ ಬರ್ಬೇಕಾದ್ರೆ ನಗ್ನಗ್ನ ಆರತಿ ಅದ್ ಕಸ್ಕೊಳಕಾಗಲ್ವಾ? ಏನ್ ಅಮ್ಮ ಅಣ್ಣ ಹೇಗಿದ್ರಂತ ಕೇಳಕ್ ಡೈಲಿ ಫೋನ್ ಮಾಡ್ತಾನೆ ಇರ್ತಾಳೆ. ಕಾಟ ಕೂಡ ಅಷ್ಟೇ ಮವ ಸಿಕ್ಕಿದ್ರೆ ಗೊತ್ತಾಗಿರೋದ್ ನಮ್ಮ ಬೆಲೆ ಏನು ಅಂತ. ಅದೃಷ್ಟ ಮಾಡಿದ್ಯಾ? ಅಯ್ಯಯ್ಯೋ,
ಕಾಟ ಕೊಡೋಣ ಅಂದ್ಕೊಂಡ್ರೆ ನಿನ್ ಯೂನಿಫಾರ್ಮ್ ಗ್ಯಾಪ್ ಬರುತ್ತಲ್ಲಪ್ಪ. ಬಂದವಳು ಸೊಸೆ ಆಗಿದ್ರ ಗೂಳೆಕೋಬೋದಾಗಿತ್ತು, ಆದ್ರೆ ಮಗಳ ಮನಸ್ಸು ನೋಯಿಸಕ್ಕೆ ಮನ್ಸೇ ಬರಲ್ಲ. ಏನಿಷ್ಟು ಎಲ್ಲರನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ? ಎಲ್ಲ ನಿನ್ ಟ್ರೈನಿಂಗ್. ಹೌದಪ್ಪ, ಹಿಂಗ ಬಿಟ್ರೆ ನಿನ್ ತಂಗಿ ಮನಿ ಯಜಮಾನಿಕನೆಲ್ಲ ತನ್ನ ಕೈಗೆ ತಗೊಂಡು ನಮಗೆಲ್ಲ ರಿಟೈರ್ಮೆಂಟ್ ಕೊಟ್ಟು ಬಿಡ್ತಾರೆ. ಯಾಕಮ್ಮ ಮಕ್ಳ ಹೆತ್ರ ಸಾಲ್ದು, ನಾಲ್ಕು ಜನ ಅವ್ರ ಬಗ್ಗೆ ಒಳ್ಳೆ ಮಾತಾಡ್ದಾಗ್ಲೆ ಹೆತ್ತವ್ರ ಜೀವನ ಸಾರ್ಥಕ ಆಗೋದು. ನೀವಿಬ್ರು ಅದನ್ನ ಮಾಡಿ ತೋರಿಸ್ಬಿಟ್ರಿ. ಸರಿ ಸರಿ, ತಾಯಿ ಮಕ್ಳು ಹೀಗೆ ಮಾತಾಡ್ತಾ ನಿಂತಿರ್ತಿರೋ ಇಲ್ಲ ಪೂಜೆಗೆ ಬರ್ತಿರೋ? ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನತ್ತ ಕುಂತವಳೆ. ಜಾಜಿ ಮಲ್ಲಿಗೆ ಸಂಪಿಗೆ ತನ್ನೀರೆ, ಮುತ್ತು ಮುಖದ ಎಲ್ಲಮ್ಮಂಗೆ ಉದ್ಭೋ ಎನ್ನೀರೇ. ಜಗವೆ ತಲೆ ಮ್ಯಾಲ ಚೌಕಿ ಕೈಯಾಗ ಅರಿಶಿನ ಮುಖದ ಜೋಗಮ್ಮಂಗೆ ಉದ್ಭೋ ಎನ್ನೀರೇ. ನಿಂದು ನೀನೇ ಬಂದು ಎಂದೋ ನಂಬಿ ಬಂದು ಇಂದು ಕಣ್ಣ ಬಿಟ್ಟು ತಾಯೆ ತಾಯೆ ಎಲ್ಲಮ್ಮ ತಾಯೆ ಎಲ್ಲಮ್ಮ ತಾಯೆ. ಲೋಕ ಮಾತೆ ಜಗದ ಜನನಿ ಎಂದು ಲೋಕ ಕರೆಯಲು ನಿನ್ನ ಲೋಕ ಮಾತೆ ಜಗದ ಜನನಿ ಎಂದು ಲೋಕ ಕರೆಯಲು ನಿನ್ನ ತಾಯಿಯ ಮಮತೆಯೇ ಸ್ಫೂರ್ತಿ, ತಾಯಿಯ ಪ್ರೀತಿಗೆ ಇನ್ನ ಸಾಕಿ. ಮಾತೆ ಎಂದರೆ ಜಗನ್ಮಾತೆ ತಾನೇ, ಎಲ್ಲಮ್ಮ ಎಂದರೆ ಅಮ್ಮ ತಾನೇ. ಮಾತೆ ಎಂದರೆ ಜಗನ್ಮಾತೆ ತಾನೇ, ಎಲ್ಲಮ್ಮ ಎಂದರೆ ಅಮ್ಮ ತಾನೇ. ಅಂಬೆ ಜಗದಂಬೆ ನನಗೆ ಅಮ್ಮ ನೀನೇ, ಜಗದಲ್ಲಿ ನಿನಗಿಂತ ದೇವರಿಲ್ಲ ನಮ್ಮ. ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನತ್ತ ಕುಂತವಳೆ. ಜಾಜಿ ಮಲ್ಲಿಗೆ ಸಂಪಿಗೆ ತನ್ನೀರೆ, ಮುತ್ತು ಮುಖದ ಎಲ್ಲಮ್ಮಂಗೆ ಉದ್ಭೋ ಎನ್ನೀರೇ. ಮ್ಯಾಲ
ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನಕ್ಕ ಕುಂತವಳೆ. ಜಾಜಿ ಮಲ್ಲಿಗೆ ತಂಬಿಗೆ ತನ್ನಿರಿ ಮುದ್ದು ಮುಖದ ಎಲ್ಲ ಮಂಗೆ ಉದೋ ಎನ್ನಿರಿ ತಲಿನಾರ ಚೌಟಿ ಕೈಯಾಗ ಅರಿಶಿನ ಮುಖದ ಜೋರಮ್ಮನಿಗೆ ಉದೋ ಎನ್ನಿರಿ. ನೇಮದ ನಿಂದು ನೀನೇ ಬಂದು ಎಂದು ನಂಬಿ ಬಂದೆ ಬಿಂದು ಕರುಣ ಬಿಟ್ಟು ತಾಯೆ ತಾಯೆ ಇತ್ತೀಚೆಗೆ ಪೊಲೀಸರಿಗಿಂತ ಪತ್ರಿಕೆಯವರೇ ಜಾಸ್ತಿ. ನಮಗಿಂತ ಮುಂಚೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ತದೆ. ಮಾಡೋದು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ಮೇಲೆ ಗೊತ್ತಾಗ್ಲೇಬೇಕಲ್ವಾ ಅಜಯ್? ತೆಹಲ್ಕಾ ಡಾಟ್ ಕಾಮ್ ತರ ನಮ್ಮಲ್ಲೂ ಸತ್ಯ ಡಾಟ್ ಕಾಮ್ ಅಂತ ಒಂದ್ ನೆಟ್ವರ್ಕ್ ಇದೆ. ಅದ್ರ ಮೂಲಕ ಬೆಳಗಾಂ ಆರ್ಮಿ ಬೇಸ್ ನಲ್ಲಿ ನಡೀತಿರೋ ವೆಪನ್ಸ್ ಡೀಲ್ ಬಗ್ಗೆ ಹಾಗೂ ಅದರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲಾ ವಿಐಪಿ ಮೂವ್ಮೆಂಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡಿದೀವಿ. ಆ ಆಧಾರ ಇಟ್ಕೊಂಡೆ ಈ ನ್ಯೂಸ್ ಬರ್ದಿರೋದು. ಅಲ್ಲ ಇರ್ಬೋದು, ಆದ್ರೆ ವಿಐಪಿಗಳಂದ್ರೆ ಯಾರು? ಬೆಳಗಿಂದ ಫೋನ್ ಗಳಿಗೆ ಉತ್ತರ ಕೊಟ್ಟು ಕೊಟ್ಟು ನಮಗ್ ಸಾಕಾಗಿದೆ. ನಿಮ್ ಪತ್ರಿಕೆ ಮೂಲಕ ಅವ್ರು ಯಾರು ಅಂತ ಹೇಳ್ಬೋದಲ್ಲ ನೇರವಾಗಿ? ಹೆಸರೇನೋ ಹೇಳ್ಬೋದು, ಆದ್ರೆ ಅವರು ಸಿಕ್ಕಾಕೊಳ್ಳಕ್ ಮುಂಚೆ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ, ಇಲ್ಲ ಸಾಕ್ಷಿನೇ ನಾಶ ಮಾಡಿದ್ರು ಮಾಡ್ಬೋದು. ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ಬೋದಲ್ಲ. ಇದಕ್ಕೂ ಮುಂಚೆ ಇದೇ ಮಿಲಿಟರಿ ಏರಿಯಾದಲ್ಲಿ ನಡೀತಿದ್ದ ವೆಪನ್ಸ್ ಡೀಲ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೂಡ ಮಾಡಿದ್ದೆ. ಆದ್ರೆ ಏನಾಯ್ತು, ಮೇನ್ ಪರ್ಸನ್ಸ್ ಎಲ್ಲ ತಪ್ಪಿಸ್ಕೊಂಡು ನಾಮಕ ವಸ್ತೆಗೆ ಆ ವೆಪನ್ಸ್ ಇನ್ಚಾರ್ಜ್ ಸೆಕ್ಯೂರಿಟಿನ ಅರೆಸ್ಟ್ ಮಾಡಿ ಅವ್ಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿ ಕೇಸ್ ಫೈಲ್ಗೆ ಧೂಳು ಹಿಡಿಸಿದ್ರು. ಈಗ್ಲೂ ಹಾಗಾಗ್ಬಾರ್ದು ಅನ್ನೋದೇ ನನ್ನ ಆಸೆ. ನಿಮಗೆ ನಮ್ಮ ನಂಬಿಕೆ ಇಲ್ಲ? ನಾನು ಹಾಗೆ ಹೇಳಿಲ್ಲ, ಜನರಲ್ ಆಗಿ ಹೇಳಿದೆ. ನಾನು ತಮಾಷೆ ಮಾಡಿದ್ದು. ಅಜಯ್, ದೇಶದ ರಕ್ಷಣೆಗೋಸ್ಕರ ಇರೋ ಶಸ್ತ್ರಾಸ್ತ್ರಗಳನ್ನ ಮಾರ್ಕೊಂಡು ಬಾಳೋದು ಒಂದ್ ಜೀವನನ ಎತ್ತ ತಾಯಿಗೆ ಮೋಸ ಮಾಡ್ದಂಗಲ್ವಾ? ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ರೆ ಡೇಂಜರಸ್, ಅದರಲ್ಲೂ ಒಂದ್ ಹೆಣ್ಣಾಗಿ ಸಾಹಸ ಕೈ ಹಾಕಿದೆ ಅಂದ್ಮೇಲೆ ಬೆಚ್ತೀನಿ. ನಿನ್ನೆ ಹೋರಾಟಕ್ಕೆ ಜಯ ಸಿಗ್ಲಿಲ್ಲ ಒಂದೇ ಒಂದು ಉದ್ದೇಶದ ಮೇಲೆ ಹೇಳ್ತಾ ಇದ್ದೀನಿ. ಕೇಸಿಗೆ ಸಂಬಂಧಪಟ್ಟಿರೋ ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್, ಫೋಟೋಸ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡು. ಫರ್ದರ್ ಇದಕ್ಕೆ ಸಂಬಂಧಪಟ್ಟಿರೋ ಯಾವ ನೇವಿ ಐಪಿ ಆಗಿರಲಿ, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅನ್ನೋ ಹಾಗೆ ಈ ಮಾಯಾ ಅಂತವ್ರು ಇರೋವರೆಗೂ ನಮಗ್ ನೆಮ್ಮದಿನೇ ಇಲ್ಲ. ಅವಳು ಯಾವನ್ನ ಕಳ್ಳ ಅಂದ್ರೆ ನೀವ್ಯಾಕೆ ಆಗ್ಲೇ ಬೇಲ್ ತಗೊಳಕ್ ರೆಡಿ ಆಗಿದ್ದೀರಾ? ಇದ್ದವರಿಬ್ಬರಲ್ಲಿ ಕದ್ದವ್ರು ಯಾರು ಅಂತ ಕಂಡು ಹಿಡಿಯಕ ಆ ಅಜಯ್ ಕುಮಾರ್ಗೆ ಏನ್ ಕಷ್ಟ ಆಗಲ್ಲ. ಈ ವೆಪನ್ಸ್ ಡೀಲಿಂಗ್ ಮಾಡ್ತಿರೋದು ಸಮಾಜದ ಗಣ್ಯ ವ್ಯಕ್ತಿಗಳು ಅಂತ ಹೆಸರಿರೋದು ನಮಗೇನ? ನೀನ್ ಏನ ವ್ಯವಹಾರ ಮಾಡ್ತಿದ್ರು ನಿನ್ನ ಬೆನ್ ಹಿಂದಿರೋದು ಈ ಬಸಪ್ಪ ಉಳ್ಳಾಗಡ್ಡಿ ಅಂತ ಆಕಿ ಚೆನ್ನಾಗ್ ಗೊತ್ತದ. ನೀನೇನಾದ್ರೂ ಪೊಲೀಸ್ ಅವ್ರ ಕೈ ಸಿಕ್ಕಾಕೊಂಡ್ರೆ ಆ ಸರ್ನಾಯಕ್ ನಿನ್ ಜೊತೆ ನಮಗೂ ನರ್ಕ ತೋರಿಸ್ತಾನೆ. ಹಂಗಾಗ್ಬಾರ್ದು ಅಂದ್ರ ಆಕಿ ಕೋರ್ಟಿಗೆ ಬರಬಾರ್ದು, ಸಾಕ್ಷಿನೂ ಉಳಿಬಾರ್ದು. ಎಸ್ ಸರ್. ಸರ್ ಓಕೆ ಸರ್. ಮಾಯಾ ನೀನಿನ್ನೂ ರೆಡಿ ಆಗಿಲ್ವಾ? ನಮ್ಮನ್ನ ಪಿಕಪ್ ಮಾಡಕ್ ಅಜಯ್ ಬರ್ತಿದ್ದಾರೆ. ಸಾರಿ ಸಾರಿ ಸಾರಿ, ಒಂದ್ ನಿಮಿಷ ರೆಡಿ ಆಗ್ಬಿಡ್ತೀನಿ. ನೀನ್ ಚಾಕ ಬಿಡು. ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಯಾ? ಹಾ ತಗೊಳ್ತೀನಿ. ಬಾ 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 ಬಾ, ಸತ್ಯ ಹೇಳಕ್ ಇಷ್ಟೊಂದ್ ಆತ್ರಲ್ಲ. ಓಯ್ಯ
ತೀರ್ಕೊಂಡಿದ್ದಕ್ಕೆ ನ್ಯಾಯಾಲಯ ಸಂತಾಪ ಸೂಚಿಸುತ್ತದೆ. ಆದರೆ ಇದೇ ಸಮಯದಲ್ಲಿ ಕೊಲೆ ಆಗಿರೋದಕ್ಕೆ ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ. ನಾನ್ ನೋಡಿದ್ದೀನಿ ಸರ್, ನನ್ನ ಕಣ್ಣೆದುರಿಗೆ ನನ್ನ ಮಾಯನ ಇವನೇ ಸರ್ ಕೊಲೆ ಮಾಡಿದ್ದು. ಈ ಕೊಲೆಯನ್ನ ಕಣ್ಣಾರೆ ನೋಡಿದ ಬೇರೆ ಯಾರಾದರೂ ಸಾಕ್ಷಿಗಳಿದ್ದಾರಾ? ನಾನಿದ್ದೀನಿ ಸರ್. ಆದ್ರೆ ಅಕಾರ್ಡಿಂಗ್ ಟು ಲಾ ಪೊಲೀಸ್ ವಿಟ್ನೆಸ್ ಇಸ್ ನಾಟ್ ಅಡ್ಮಿಸಿಬಲ್. ಪೊಲೀಸ್ ಸಾಕ್ಷಿಯನ್ನ ಕೋರ್ಟ್ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಸೆಕ್ಷನ್ 25 ಏನಕ್ಕೋಸ್ಕರ ಇದೆ ಸರ್? ಇಂಥವ್ರನ್ನ ಬಿಡುಗಡೆ ಮಾಡೋದಕ್ಕ ಸರ್? ಯಾರ ನ್ಯಾಯ ಆದ್ರೂ ಸರಿ, ಯಾವ ಸೆಕ್ಷನ್ ಆದ್ರೂ ಸರಿ, ಇಲ್ಲ ನಾವು ಬರೆದಿರೋ ಚಾರ್ಜ್ಶೀಟ್ನ ನೀವು ಹರಿದು ತಿಪ್ಪೆಗೆ ಎಷ್ಟು ಪರವಾಗಿಲ್ಲ, ಇಂಥ ರೌಡಿಗಳನ್ನ ಮಾತ್ರ ಬಿಡುಗಡೆ ಮಾಡ್ಬಿಡಿ ಸರ್. ತೀರ್ಪು ಹೇಳೋದಿಕ್ಕೆ ಸಾಕ್ಷಿ ಬೇಕು, ಅದನ್ನ ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ವಲ್ಲ ಸರ್? ಕರೆಕ್ಟ್. ಆದ್ರೆ ಕಾನೂನು ಆ ರೀತಿ ಇದೆಯೇ? ನನಗೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ಅಧಿಕಾರ ಮಾತ್ರ ಇದೆ, ಸೆಕ್ಷನ್ ಬದಲಾಯಿಸುವ ಅಧಿಕಾರ ಇಲ್ಲ. ಹೋಟ್ಲಲ್ಲಿ ರೂಮ್ ಹಾಕಿ ಮಾಡ್ದಿರೋ ಕೆಲಸ ಮಾಡಿದಕ್ಕೆ ಒಳ್ಳೆ ಪಾಯಿಂಟ್ ಆಗ್ತೆ ನೋಡು. ಬನ್ನಿ ಹೋಗೋಣ. ಲೋ ಇನ್ಸ್ಪೆಕ್ಟರ್, ನನ್ ನೋಡಿದ್ರೆ ಗುಲು 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 ಅನ್ಸ್ತಿರ್ಬೇಕಲ್ಲ, ಅನ್ಸಲ್ವ? ಮತ್ತೆ ಇವನ್ ಲವರ್ ಕೊನ್ನಗೆ ನಿನ್ನ ಕೊಲ್ತೀನಿ, ಆದ್ರೆ ಒಂದ್ ಕೇಸ್ ಇಲ್ದಂಗೆ ಹೊರಗಡೆ ಬರ್ತೀನಿ. ನೀನೇ ಯೋಚನೆ ಮಾಡು, ಸಣ್ಣ ಸೂಜಿ ತೂತ್ ಸಿಕ್ಕಿದ್ರೆ ಸಾಕು, ಒಂಬತ್ತು ಸಲ ಅಂದರು ಬರೋಣ ನಾನು. ಇನ್ನಿಂಥ ದೊಡ್ಡ ತೂತಲ್ಲಿ ಕಬಡ್ಡಿ ಆಡ್ಬಿಡಲ್ವಾ? ಈ ಕೊಠಾರಿ ಮೇಲೆ ಬರೀ FIR ಬರೀಬಹುದು, ಕೋರ್ಟ್ಗೆ ಸಾಕ್ಷಿ ಬೇಕು. ಏಯ್ ಸಾಕ್ಷಿ, ಸಾಕ್ಷಿ ಅದಲ್ಲ, ನಿನ್ ಸಾಕ್ಷಿ ಏನಾಯ್ತು? ನೀವು ಪೊಲೀಸ್ ಅವರೆಲ್ಲ ನನ್ನ ನೋಟ್. ಸರ್,
ಕಾನೂನು ಮಾಡಬೇಕಾಗಿರೋ ಕೆಲಸನ ಇವತ್ತಿ ಕಾಕಿ ಮಾಡಿದೆ ಸರ್. ನನ್ನ ಮಾಯನ್ ಕೊಂದಂತೆ ಈ ಕೊಲೆ ಮಾಡಿದೆ ಸರ್. ನಾವೆಲ್ಲ ದೇವ್ರು ಅಂತ ಪೂಜಿಸೋ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಈ ಕೊರ್ಕಿ ನನ್ ಮಗ ತುಂಬಾ ಕೆಟ್ಟಾಗಿ ಮಾತಾಡಿದೆ ಸರ್. ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ಲಿಲ್ಲ ಸರ್. ನಾನ್ ಮಾಡಿದ ತಪ್ಪು ಅನ್ಸಿದ್ರೆ ಯಾರಾದ್ರೆ ಈ ಕೊಲೆ ನೋಡಿದೀನಿ ಅಂತ ಸಾಕ್ಷಿ ಹೇಳಿದ್ರ ಕೇಸ್ ಹಾಕಿ ಒಳಗ ಹಾಕ್ತೀನಿ. ಅಯ್ಯಯ್ಯೋ, ಈ ಪೊಲೀಸ್ನವ್ರ ಸಹವಾಸನೇ ಬೇಡ. ಏ ಬರ ಹೋಗೋಣ, ಬರ ಬಂದ್ರಪ್ಪ. ಪೊಲೀಸ್ ಅಂದ್ರೆ ಹಿಂಗ ಭಯ.